ನಾಡು ಕಟ್ಟಿದ ನಾಲ್ವಡಿ, ದೇಶದ ಶ್ರೇಷ್ಠ ಅರಸನ ಹಲವು ಮುಖಗಳು. ಮೈಸೂರಿನಲ್ಲಿ ದಸರಾ ಮಹೋತ್ಸವವು ವಿಜೃಂಭಣೆಯಿಂದ ಸಾಗುತ್ತಿದೆ. ಮೈಸೂರು ಸಂಸ್ಥಾನದತ್ತ ಜಗತ್ತೇ ತಿರುಗಿ ನೋಡುವಂತೆ ಮಾಡಿದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಬಗ್ಗೆ ತಿಳಿದುಕೊಳ್ಳಲು ಇದಕ್ಕಿಂತ ಒಳ್ಳೆಯ ಸಮಯ ಸಿಗಲಾರದು. ಬೇರೆಲ್ಲ ರಾಜರಿಗಿಂತ ನಾಲ್ವಡಿಯವರು ಏಕೆ ಶ್ರೇಷ್ಠರು ಎಂಬ ಬಗ್ಗೆ ವಿವರವಾಗಿ ತಿಳಿಯೋಣ ಬನ್ನಿ. ರಾಜ್ಯ ವಿಸ್ತರಣೆ, ಚಿನ್ನ ಸಂಗ್ರಹ, ಅರಮನೆ ನಿರ್ಮಾಣ, ಶಸ್ತ್ರಾಸ್ತ್ರ ಖರೀದಿ, ಯುದ್ಧ ಮುಂತಾದವುಗಳಲ್ಲೇ ಬಹುತೇಕ ರಾಜರು ಮಗ್ನರಾಗಿದ್ದರು. ಆದರೆ ನಾಲ್ವಡಿಯವರ ಆದ್ಯತೆಯ ವಿಷಯಗಳು ಬೇರೆಯವೇ ಆಗಿದ್ದವು. ನಾಡಿನ ಶೈಕ್ಷಣಿಕ, ಸಾಮಾಜಿಕ, ವೈದ್ಯಕೀಯ, ಆರ್ಥಿಕ ಹಾಗೂ ಸಾಂಸ್ಕೃತಿಕ ಸುಧಾರಣೆಗೆ ಆದ್ಯತೆ ನೀಡಿದರು. ನೊಂದವರ ಶೋಷಿತರ ಬಾಳಿಗೆ ಬೆಳಕಾದರು. ರಾಜ್ಯದ ಆಧುನಿಕತೆಗೆ ಭದ್ರ ಬುನಾದಿ ಹಾಕಿ ನಾಡು ಕಟ್ಟಿದ ದೊರೆ ಎನಿಸಿಕೊಂಡಿರುವ ಅವರು ನೀಡಿದ ಕೊಡುಗೆಗಳು ಇಂದಿಗೂ ನಾಡನ್ನು ಮುನ್ನಡೆಸುತ್ತಿವೆ. ಸಾಮಾಜಿಕ ಕ್ರಾಂತಿಯ ಹರಿಕಾರ. ಶಿಕ್ಷಣದಿಂದ ವಂಚಿತವಾಗಿದ್ದ ಸಮುದಾಯಗಳ ಜನರಿಗೆ, ಅದರಲ್ಲೂ ವಿಶೇಷವಾಗಿ ಬುಡಕಟ್ಟು, ವನವಾಸಿ ಹಾಗೂ ಅಸ್ಪೃಶ್ಯರ ವರ್ಗಗಳಿಗೆ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಶಿಕ್ಷಣದ ಹಕ್ಕನ್ನು ನೀಡಿದರು. ನಾಡಿನಾದ್ಯಂತ ಅಸ್ಪೃಶ್ಯತೆಗೆ ನಿಷೇಧ ಹೇರಿ ಶೋಷಣೆ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತಹ ಕಾನೂನನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದರು. ಆರ್ಥಿಕ ಪ್ರಗತಿಗೆ ಒತ್ತು. ಗ್ರಾಮೀಣ ಭಾಗದವರಿಗೂ ಕೂಡ ಸುಲಭವಾಗಿ ಸಾಲ ಸಿಗುವಂತೆ 1905ರಲ್ಲಿ ಸಹಕಾರಿ ಸೊಸೈಟಿಗಳನ್ನು ಜಾರಿಗೆ ತಂದರು. ಸಹಕಾರಿ ಕಾರ್ಮಿಕ ಪರಿಹಾರ ಕಾಯ್ದೆಯನ್ನು ಜಾರಿಗೊಳಿಸಿ ಶ್ರಮಿಕ ವರ್ಗಕ್ಕೆ ಆರ್ಥಿಕ ಭದ್ರತೆಯನ್ನು ಕಲ್ಪಿಸಿದರು. 2017ರಲ್ಲಿ SBIನೊಂದಿಗೆ ವಿಲೀನಗೊಂಡ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಆರಂಭವಾಗಿದ್ದು ಕೂಡ ನಾಲ್ವಡಿಯವರ ಆಳ್ವಿಕೆಯಲ್ಲಿಯೇ. ಆಧುನಿಕತೆ ತಂದ ಅರಸ. ಏಷ್ಯಾದ ಮೊದಲ ಬೃಹತ್ ಜಲವಿದ್ಯುತ್ ಯೋಜನೆಯನ್ನ ಶಿವನ ಸಮುದ್ರದ ಕಾವೇರಿ ನದಿಯಲ್ಲಿ ಆರಂಭಿಸಿದರು. ಇದರ ಪರಿಣಾಮವಾಗಿ ದೇಶದಲ್ಲೇ ಮೊದಲ ವಿದ್ಯುತ್ ಸಂಪರ್ಕವನ್ನು ಪಡೆದ ನಗರ ಎಂಬ ಖ್ಯಾತಿಗೆ ಬೆಂಗಳೂರು ಪಾತ್ರವಾಯಿತು. ನಂತರ ಮೈಸೂರು ಹಾಗೂ ಕೆಲವು ಗ್ರಾಮಗಳಿಗೂ ವಿದ್ಯುತ್ ಸಂಪರ್ಕವನ್ನು ಆಗಿನ ಕಾಲದಲ್ಲೇ ತಲುಪಿಸಿದ ಕೀರ್ತಿ ನಾಲ್ವಡಿಯವರದ್ದು. 30,000 ವೋಲ್ಟ್ ವಿದ್ಯುತ್ತನ್ನ ಕೋಲಾರ ಚಿನ್ನದ ಗಣಿಗೆ ವರ್ಗಾಯಿಸುವ ಯೋಜನೆಯನ್ನು ಆರಂಭಿಸಿ ಗಣಿಗಾರಿಕೆಯನ್ನು ವಿದ್ಯುತ್ ನೆರವಿನಿಂದ ಆಧುನೀಕರಣಗೊಳಿಸಿದರು. ರಸ್ತೆ ಸಾರಿಗೆಯನ್ನ ಸುಧಾರಿಸಿದರು. ದೂರದ ನಗರಗಳಿಗೆ ರೈಲ್ವೆ ಸಂಪರ್ಕವನ್ನ ಆರಂಭಿಸಿದರು. ಆರೋಗ್ಯ ಕ್ಷೇತ್ರದ ಪುನಶ್ಚೇತನ. ಮೈಸೂರಿನ ವೈದ್ಯಕೀಯ ಕಾಲೇಜು, ಬೆಂಗಳೂರಿನ ಮಿಂಟೋ ಕಣ್ಣಿನ ಆಸ್ಪತ್ರೆ ಸೇರಿದಂತೆ 270ಕ್ಕೂ ಹೆಚ್ಚು ಆಸ್ಪತ್ರೆಗಳು ನಾಲ್ವಡಿಯವರ ಆಡಳಿತಾವಧಿಯಲ್ಲಿಯೇ ಆರಂಭವಾಗಿವೆ. ಬಹುತೇಕ ಆಸ್ಪತ್ರೆಗಳಲ್ಲಿ ಸಂಪೂರ್ಣ ಉಚಿತವಾಗಿ ಚಿಕಿತ್ಸೆ ದೊರೆಯುವಂತೆ ಮಾಡಿದರು. ಆಧುನಿಕ ಸೌಲಭ್ಯಗಳನ್ನು ಆಸ್ಪತ್ರೆಗಳಲ್ಲಿ ಅಳವಡಿಸಲು ಆದ್ಯತೆ ನೀಡಿದರು. ಕೈಗಾರಿಕೆಗಳ ಅಭಿವೃದ್ಧಿ. ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಸ್ಥಾವರ, ಮೈಸೂರು ಪೇಪರ್ ಮಿಲ್, ಮೈಸೂರು ಸ್ಯಾಂಡಲ್ ಸೋಪ್, ಮೈಸೂರಿನ ಗಂಧದೆಣ್ಣೆ ಕಾರ್ಖಾನೆ, ಮಂಡ್ಯದಲ್ಲಿ ಮೈಸೂರು ಸಕ್ಕರೆ ಕಂಪನಿ, ಶಹಾಬಾದಿನ ಸಿಮೆಂಟ್ ಕಾರ್ಖಾನೆ ಸೇರಿದಂತೆ ನೂರಾರು ಕಾರ್ಖಾನೆಗಳನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸ್ಥಾಪಿಸಿದರು. ಇದರಿಂದಾಗಿ ಸಾವಿರಾರು ಜನರಿಗೆ ಉದ್ಯೋಗ ಸಿಗುವುದರ ಜೊತೆಗೆ ಮೈಸೂರು ಸಂಸ್ಥಾನವು ಹಲವು ವಸ್ತುಗಳ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಯಿತು. ಶೈಕ್ಷಣಿಕ ಸುಧಾರಣೆ. ಶಿಕ್ಷಣದ ಬಗ್ಗೆ ಅಪಾರ ಕಾಳಜಿ ಹೊಂದಿದ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು 1916ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಆರಂಭಿಸಿದರು. ಬೆಂಗಳೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪಿಸಿದರು. SSLCಗೆ ವಿಶೇಷ ಪರೀಕ್ಷೆಯನ್ನು ಆರಂಭ ಮಾಡಿದ್ದು ಕೂಡ ಇವರ ಕಾಲದಲ್ಲಿಯೇ. ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಕಾಯ್ದೆಯನ್ನು ಜಾರಿಗೆ ತಂದು ಮಕ್ಕಳನ್ನು ಶಾಲೆಯತ್ತ ಆಕರ್ಷಿಸಿದರು. ವಯಸ್ಕರಿಗೆ ಶಿಕ್ಷಣ ನೀಡಲು 7,000ಕ್ಕೂ ಹೆಚ್ಚು ಸಾಕ್ಷರತಾ ಕೇಂದ್ರಗಳನ್ನು ತೆರೆದವರು ಕೂಡ ನಮ್ಮ ನಾಲ್ವಡಿಯವರು. ಕನ್ನಡ ಸಾಹಿತ್ಯ ಪರಿಷತ್ ಆರಂಭಿಸಿದ್ದು ಕೂಡ ಇವರೇ. ಮಹಿಳೆಯರ ರಕ್ಷಕ. ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದಂತೆ ನಾಲ್ವಡಿಯವರು ತೆಗೆದುಕೊಂಡ ನಿರ್ಧಾರಗಳು ಬಹಳ ಮಹತ್ವದ್ದಾಗಿವೆ. 1909ರಲ್ಲಿ ದೇವದಾಸ ಪದ್ಧತಿಗೆ, 1910ರಲ್ಲಿ ಬಸವಿ ಪದ್ಧತಿಗೆ ಹಾಗೂ ಗೆಜ್ಜೆ ಪೂಜೆ ಪದ್ಧತಿಗೆ ನಿಷೇಧವನ್ನ ಹೇರಿದರು. 1936ರಲ್ಲಿ ವಿಧವೆಯರಿಗೆ ಮರು ವಿವಾಹದ ಅವಕಾಶ ನೀಡುವ ಕಾಯ್ದೆಗಳನ್ನು ಜಾರಿಗೆ ತಂದರು. ರಾಜ್ಯದಲ್ಲಿ ವೈಶ್ಯವಾಟಿಕೆ ನಿರ್ಬಂಧ ಹೇರಿದ ಕೀರ್ತಿಯು ಸಹ ನಾಲ್ವಡಿಯವರಿಗೆ ಸಲ್ಲಬೇಕು. ಮಹಿಳೆಯರಿಗೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ನೀಡುವ ಕಾನೂನನ್ನ ನಾಲ್ವಡಿಯವರು ಆ ಕಾಲದಲ್ಲಿಯೇ ಜಾರಿಗೆ ತಂದಿದ್ದರು. ಅನ್ನದಾತರ ಕಣ್ಮಣಿ ಈ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಕೃಷ್ಣರಾಜ ಸಾಗರ ಜಲಾಶಯ ಹಾಗೂ ವಾಣಿ ವಿಲಾಸ ಸಾಗರ ಜಲಾಶಯಗಳ ಅಣೆಕಟ್ಟು ನಿರ್ಮಿಸುವ ಮೂಲಕ
ಲಕ್ಷಕ್ಕೂ ಅಧಿಕ ಎಕರೆ ಜಮೀನುಗಳಿಗೆ ನೀರುಣಿಸಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದರು. ರೈತರಿಗಾಗಿ ಜಮೀನು ಅಡಮಾನ ಬ್ಯಾಂಕುಗಳನ್ನು ಆರಂಭಿಸಿ ದೊಡ್ಡ ಪ್ರಮಾಣದ ಸಾಲವು ಸುಲಭವಾಗಿ ಸಿಗುವಂತೆ ಮಾಡಿದರು. ಕೊಡಗಿನ ಕಾಫಿ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿ ಕಾಫಿ ಮಾರುಕಟ್ಟೆಯು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವಿಸ್ತರಣೆಯಾಗಲು ಕಾರಣವಾದರು.